सेंट्रल अब मेल आम इन नाला हाँ
ನಾಳೆ ಮಧ್ಯಾಹ್ನ 12:30 ಸುಮಾರಿಗೆ ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಆಗಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಹೀಗಾಗಿ ಏನು ಬೆಂಗಳೂರಿನಲ್ಲಿ ಇರತಕ್ಕಂತ ಕಂಠೀರವ ಸ್ಟೇಡಿಯಂ ಏನಿದೆ ಅದರ ಒಳಾಂಗಣ ಕ್ರೀಡಾಂಗಣದಲ್ಲಿ ಈಗಾಗಲೇ ವೇದಿಕೆಯನ್ನ ಸಿದ್ಧಪಡಿಸ್ತಾ ಇರತಕ್ಕಂತದ್ದು ಈಗಾಗಲೇ ವೇದಿಕೆಯ ಸಿದ್ಧಪಡಿಸುವಂತ ಕೆಲಸ ಬಹುತೇಕ ಮುಗಿದಿರತಕ್ಕಂತದ್ದು ಅದನ್ನ ಪರಿಶೀಲಿಸುವಂತ ಕೆಲಸವನ್ನ ಏನು ಇಲ್ಲಿನ ಸ್ಥಳೀಯ ಪೊಲೀಸರು ಇರಬಹುದು ಜೊತೆಗೆ ನಾಳೆಯ ಬಂದೋಬಸ್ತ್ ಉಸ್ತುವಾರಿಯನ್ನ ವಹಿಸಿಕೊಂಡಿರತಕ್ಕಂತ ಎಲ್ಲಾ ವಿಭಾಗದ ಡಿಸಿಪಿಗಳು ಜೊತೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸಹ ಒಂದು ಪರಿಶೀಲನೆಯನ್ನು ಸಹ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನಾವು ನೋಡ್ತಾ ಇದ್ದೀವಿ ವೇದಿಕೆಯ ಏನು ಪ್ರಮುಖ ವೇದಿಕೆ ಏನಿದೆ ಮುಖ್ಯ ವೇದಿಕೆ ಏನಿದೆ ಆ ವೇದಿಕೆಯಲ್ಲಿ ಒಂದು ಎಲ್ಸಿಡಿ ಎಲ್ಇಡಿ ಸ್ಕ್ರೀನ್ ಅನ್ನು ಸಹ ಹಾಕಿರತಕ್ಕಂತದ್ದು ಇದರಲ್ಲಿ ಏನು ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕ್ರಮ ಇದೆ ಅದು ಜೊತೆಗೆ ಅವರು ಏನು ಕೆಲವೊಂದು ಕೊಟ್ಟಿರತಕ್ಕಂತ ಭರವಸೆಗಳ ಒಂದು ಚಿತ್ರಗಳನ್ನ ಅಲ್ಲಿ ಬಿಡಿಸುವಂತ ಬಿತ್ತರಿಸುವಂತ ವ್ಯವಸ್ಥೆಯನ್ನು ಸಹ ಮಾಡ್ಕೊಂಡಿದ್ದಾರೆ ಅಂತಕಂತದ್ದು ಹೇಳಲಾಗ್ತಾ ಇರತಕ್ಕಂತದ್ದು ಅದನ್ನು ಹೊರತುಪಡಿಸಿದ್ರೆ ಆ ಮುಖ್ಯ ವೇದಿಕೆಯಲ್ಲಿ ರಾಜ್ಯಪಾಲರು ಇರಬಹುದು ಜೊತೆಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸತಕ್ಕಂತ ಸಿದ್ದರಾಮಯ್ಯ ಡಿಕೆಶಿ ಜೊತೆಗೆ ಏನು ಹೊರ ರಾಜ್ಯಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬರತಕ್ಕಂತ ಮುಖ್ಯಮಂತ್ರಿಗಳಿಗೆ ಒಂದು ಸ್ಥಾನವನ್ನ ಆಸನ ವ್ಯವಸ್ಥೆಯನ್ನ ಆ ಮುಖ್ಯ ವೇದಿಕೆಯಲ್ಲಿ ಕಲ್ಪಿಸಲಾಗಿರತಕ್ಕಂತ ಮತ್ತೊಂದು ಕಡೆ ಏನು ವೇದಿಕೆಯ ಎಡಭಾಗದಲ್ಲಿ ಇರತಕ್ಕಂತ ಆಸನ ವ್ಯವಸ್ಥೆಗಳನ್ನ ಮಾಡಿರತಕ್ಕಂತ ಅದು ಸುಮಾರು 200 ಆಸನ ಅಲ್ಲಿ ಯಾರ್ಯಾರು ನಾಳೆ ಕಾರ್ಯಕ್ರಮಕ್ಕೆ ಬರ್ತಾರೆ ಜೊತೆಗೆ ಸಚಿವ ಸ್ಥಾನಕ್ಕೆ ಯಾರು ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ ಅಂತ ಶಾಸಕರು ಮತ್ತು ಅವರ ಕುಟುಂಬಸ್ಥರಿಗೆ ಈ ಒಂದು ವೇದಿಕೆಯ ಎಡಭಾಗದಲ್ಲಿ ಆಸನ ವ್ಯವಸ್ಥೆಯನ್ನು ಸಹ ಮಾಡಿರತಕ್ಕಂತದ್ದು ಉಳಿದಂತೆ ವೇದಿಕೆಯ ಬಲಭಾಗದಲ್ಲೂ ಸಹ 200 ಆಸನಗಳನ್ನು ವ್ಯವಸ್ಥೆ ಮಾಡಿರತಕ್ಕಂತದ್ದು ಅಲ್ಲಿ ಕಾರ್ಯಕ್ರಮಕ್ಕೆ ಬರತಕ್ಕಂತ ಅವರ ಕುಟುಂಬಸ್ಥರು ಇರಬಹುದು ಅಧಿಕಾರಿಗಳು ಇರಬಹುದು ಅವರು ಅಲ್ಲಿ ಕೂತುಕೊಳ್ಳುವಂತ ವ್ಯವಸ್ಥೆಯನ್ನು ವೇದಿಕೆಯ ಬಲಭಾಗದಲ್ಲಿ ಮಾಡ್ಕೊಂಡಿರತಕ್ಕಂತದ್ದು ಇನ್ನು ಉಳಿದಂತೆ ಏನು ಇಡೀ ಕಂಠೀರವ ಒಳಾಂಗಣ ಕ್ರೀಡಾಂಗಣ ಏನಿದೆ ಆ ಕ್ರೀಡಾಂಗಣದಲ್ಲಿ ಸುಮಾರು 35,000ಕ್ಕೂ ಹೆಚ್ಚು ಆಸನ ವ್ಯವಸ್ಥೆಯನ್ನು ಮಾಡಲಾಗ್ತಿರತಕ್ಕಂಥದ್ದು ಈಗಾಗಲೇ ಏನು ಮುಂಭಾಗದಲ್ಲಿ ವೇದಿಕೆಯ ಮುಂಭಾಗದಲ್ಲಿ ರೆಡ್ ಕಾರ್ಪೆಟ್ಗಳನ್ನು ಹಾಕಿರ್ತಕ್ಕಂಥದ್ದು ಅದನ್ನು ಹೊರತುಪಡಿಸಿದ್ರೆ ಏನು ಕಂಠೀರವ ಇನ್ನರ್ ಸ್ಟೇಡಿಯಂ ಅಂತ ಏನು ಕರಿತೇವೆ ಆ ಭಾಗದಲ್ಲಿ ಸಹ ನಾವು ನೋಡ್ತಾ ಇದ್ದೀವಿ ಬ್ಯಾರಿಕೇಡ್ಗಳನ್ನು ಹಾಕಿರ್ತಕ್ಕಂಥದ್ದು ಬ್ಯಾರಿಕೇಡ್ಗಳನ್ನು ಹಾಕಿ ಅಲ್ಲಿರ್ತಕ್ಕಂಥ ಹುಲ್ಲು ಹಸಿನ ಮೇಲೆ ಒಂದು ಮ್ಯಾಟ್ಗಳನ್ನು ಹಾಕುವಂಥ ಕೆಲಸವನ್ನು ಇಲ್ಲಿನ ಸಿಬ್ಬಂದಿ ಸಹ ಮಾಡ್ತಾ ಇದ್ದಾರೆ. ಇನ್ನು ಈಗ ಏನು ಮ್ಯಾಟ್ ಹಾಕಿರ್ತಕ್ಕಂಥ ಸಿಬ್ಬಂದಿ ಅಲ್ಲೂ ಸಹ ಸಾರ್ವಜನಿಕರು ಏನು ಬರ್ತಾರೆ ಅವರು ಕೂತ್ಕೊಳ್ಳೋದಕ್ಕೆ ಆಸನ ವ್ಯವಸ್ಥೆಯನ್ನು ಸಹ ಆಗ್ತಾ ಇರ್ತಕ್ಕಂಥದ್ದು ಎಲ್ಲರೂ ಸಹ ಚೇರ್ಗಳನ್ನು ಹಾಕ್ತಾ ಇರ್ತಕ್ಕಂಥ ಕೆಲಸ ಬರದಿಂದ ಸಾಗ್ತಾ ಇರ್ತಕ್ಕಂಥದ್ದು. ಇನ್ನು ಈ ಒಂದು ಏನು ಇನ್ನರ್ ಸ್ಟೇಡಿಯಂ ಒಳಗಡೆ ಬರೋದಕ್ಕೆ ನನ್ನ ನೇರವಾಗಿ ಕಾಣ್ತಕ್ಕಂಥ ಒಂದು ಗೇಟ್ ಏನಿದೆ ಅದು ಈ ಕ್ರೀಡಾಂಗಣದ 3ನೇ ಗೇಟ್ ನಂಬರು. ಆ ಗೇಟ್ ನಂಬರ್ 3ರಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಸಾರ್ವಜನಿಕರಿಗೆ ಒಂದು ಎಂಟ್ರಿ ಆಗೋ ಅವಕಾಶವನ್ನು ನಾಳೆ ಕಲ್ಪಿಸಿ ಇರ್ತಕ್ಕಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಏನು ಈ ಗೇಟ್ ನಂಬರ್ 4 ಅಲ್ಲೂ ಸಹ ಸಾರ್ವಜನಿಕರು ಬರೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮುಖ್ಯ ವೇದಿಕೆ ಹಿಂಭಾಗ ಇರ್ತಕ್ಕಂಥ ಗೇಟ್ನಲ್ಲಿ ಯಾವುದೇ ರೀತಿಯಾಗಿ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮಕ್ಕೆ ನಾಳೆಯ ಪ್ರಮಾಣ ವಚನ ಕಾರ್ಯಕ್ರಮ ಏನು ಕಂಠೀರವ ಸ್ಟೇಡಿಯಂನಲ್ಲಿ ನಡೀತಾ ಇದೆ ಆ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಬರೋದಕ್ಕೆ ಅವಕಾಶ ಇಲ್ಲ. ಕೇವಲ VIPಗಳು ಮತ್ತು VVIPಗಳು ಮಾತ್ರ ಕಂಠೀರವ ಸ್ಟೇಡಿಯಂನ ಎರಡು ಮೇನ್ ಗೇಟ್ ಏನಿದ್ದಾವೆ ಆ ಮೇನ್ ಗೇಟ್ಗಳಲ್ಲಿ ಬರೋದಕ್ಕೆ ಮಾತ್ರ ಅವಕಾಶವನ್ನು ಸಹ ಕಲ್ಪಿಸಿರ್ತಕ್ಕಂಥದ್ದು. ಹೀಗಾಗಿ ಇದು ಒಂದು ರೀತಿಯಾಗಿ ಇಲ್ಲಿನ ವ್ಯವಸ್ಥೆಗಳಾದರೆ ನಾಳೆಯ ಬಂದೋಬಸ್ತ್ನಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಸಂಭವಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಒಂದು ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೈಗೊಂಡಿರ್ತಕ್ಕಂಥ 1,500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ನಾಳಿನ ಬಂದೋಬಸ್ತ್ಗೆ ಒಂದು ನಿಯೋಜನೆ ಮಾಡಲಾಗಿದೆ. ಅದರಲ್ಲಿ ಮುಂಚೂಣಿಯಲ್ಲಿ ಏನು ಬೆಂಗಳೂರಿನ ಸಂಚಾರ ವಿಭಾಗದ ವಿಶೇಷ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥದ್ದು MA ಸಲೀಂ ಅವರು ನಾಳಿನ ಬಂದೋಬಸ್ತ್ನ ಜವಾಬ್ದಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥದ್ದು. ಅವರ ಅಡಿಯಲ್ಲಿ 8 ಜನ DCPಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಏನು ಕಂಠೀರವ ಸ್ಟೇಡಿಯಂನ 8 ದ್ವಾರಗಳೇನಿದ್ದಾವೆ ಅದರಲ್ಲಿ ಒಬ್ಬ ACP ದರ್ಜೆಯ ಅಧಿಕಾರಿ ಅಲ್ಲಿನ ಬಂದೋಬಸ್ತನ್ನು ಮುಖ್ಯ ಜವಾಬ್ದಾರಿಯನ್ನು ವಹಿಸ್ಕೊಳ್ಳಾಗ್ತಾರೆ. ಅದನ್ನು ಹೊರತುಪಡಿಸಿದ್ರೆ ಅಲ್ಲಿ ಇನ್ಸ್ಪೆಕ್ಟರ್ಗಳು ಸಹ ಕೆಲಸ ಮಾಡಿ ಬಂದೋಬಸ್ತನ್ನು ವಹಿಸಿ ನೋಡ್ಕೊಳ್ತಕ್ಕಂಥದ್ದು. ಅವರ ಅಡಿಯಲ್ಲಿ ಕಾನ್ಸ್ಟೇಬಲ್ ಇರ್ಬೋದು, ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ಸೇರಿದಂತೆ 1,500ಕ್ಕೂ ಹೆಚ್ಚು ಜನ ನಾಳಿನ ಬಂದೋಬಸ್ತ್ನಲ್ಲಿ ಭದ್ರತೆಗಾಗಿ ಒಂದು ಕೆಲಸವನ್ನ ನಿಯೋಜನೆ ಮಾಡಲಾಗಿರ್ತಕ್ಕಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಈಗಾಗಲೇ ನಾಳೆ ಯಾರ್ಯಾರು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರ್ತಾರೆ, CMಗಳಾಗಿ ಬರ್ತಾರೆ, ತಮಿಳುನಾಡು ಇರ್ಬೋದು, ಪಾಂಡಿಚೇರಿ ಇರ್ಬೋದು, ಪಶ್ಚಿಮ ಬಂಗಾಳ ಇರ್ಬೋದು, ಆ ಮುಖ್ಯಮಂತ್ರಿಗಳ ಒಂದು ಬಂದೋಬಸ್ತ್ಗಾಗಿ ಈಗಾಗಲೇ ಒಂದೊಂದು ತಂಡ ಇಲ್ಲಿ ಬಂದಿರತಕ್ಕಂಥದ್ದು. ಅವರ ಸ್ಪೆಷಲ್ ಪ್ರೊಟೆಕ್ಷನ್ ಒಂದು ಗಾರ್ಡ್ಸ್ ಏನಿದ್ದಾರೆ ಅವರು ಬಂದು ಇಲ್ಲಿನ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಮತ್ತು ನಾಳೆ ಅವರು ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾವ ಮಾರ್ಗದಲ್ಲಿ ಹೋಗಬೇಕು ಅವರ ಆಸನ ವ್ಯವಸ್ಥೆಯಲ್ಲಿದೆ ಅದುವೆಲ್ಲವನ್ನು ಸಹ ಈಗಾಗಲೇ ಒಂದು ಪರಿಶೀಲನೆ ಮಾಡಿರ್ತಕ್ಕಂಥದ್ದು. ಇನ್ನು ಉಳಿದಂತೆ ಪ್ರಮುಖವಾಗಿ ಏನು ಪ್ರಿಯಾಂಕಾ ಗಾಂಧಿಯವರು ಇರ್ಬೋದು, ರಾಹುಲ್ ಗಾಂಧಿಯವರು ಇರ್ಬೋದು, ಜೊತೆಗೆ ಸೋನಿಯಾ ಗಾಂಧಿಯವರು ಇವರೆಲ್ಲರೂ ಬರ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ತಂಡಗಳು ಅಂದರೆ CRPF ತಂಡ ಇರ್ಬೋದು, ಜೊತೆಗೆ ಸ್ಪೆಷಲ್ ಪ್ರೊಟೆಕ್ಷನ್ ಫೋರ್ಸ್ಗಳು ಇರ್ಬೋದು ಇವೆಲ್ಲವೂ ಸಹ ಬಂದು ಈ ಒಂದು ವೇದಿಕೆಯ ಬಳಿ ಈಗಾಗಲೇ ತಪಾಸಣೆಯನ್ನು ಸಹ ಮಾಡ್ತಾ ಇರ್ತಕ್ಕಂಥ ಮತ್ತೊಂದು ಕಡೆ ಒಂದು ಸುತ್ತಿನ ಬಾಂಬ್ ಸ್ಕ್ವಾಡ್ ತಪಾಸಣೆಯನ್ನು ಸಹ ಮಾಡಲಾಗಿದೆ. ಉಳಿದಂತೆ ಏನು ತಡರಾತ್ರಿವರೆಗೂ ಇವತ್ತಿನ ಈ ವೇದಿಕೆ ಸಿದ್ಧತೆ ಕಾರ್ಯಕ್ರಮ ನಡೆಯುತ್ತೆ. ಅದಾದ ಬಳಿಕ
ಮತ್ತೊಂದು ಸುತ್ತಿನ ಬಾಂಬ್ ಪತ್ತೆ ದಳ ಮತ್ತೆ ನಿಷ್ಕ್ರಿಯ ದಳ ಇರಬಹುದು ಶ್ವಾನ ದಳ ಇವೆಲ್ಲವೂ ಸಹ ಪರಿಶೀಲನೆ ಮಾಡಿ ಅಂತಿಮವಾಗಿ ನಾಳೆ ಯಾರಿಗೂ ಸಹ ಈ ಕಾರ್ಯಕ್ರಮ ಇಲ್ಲಿ ಆರಂಭವಾಗುತ್ತೆ ಅದರ ಆರಂಭವಾಗುವವರೆಗೂ ಸಹ ವೇದಿಕೆಯ ಮೇಲೆ ಯಾರನ್ನು ಸಹ ಬಿಡೋದಿಲ್ಲ ಹಾಗಾಗಿ ನಾಳಿನ ಕಾರ್ಯಕ್ರಮಕ್ಕೆ ಕಂಠೀರವ ಸ್ಟೇಡಿಯಂ ನಲ್ಲಿ ಅದ್ದೂರಿಯಾಗಿ ಸಿದ್ಧತೆಗಳು ನಡೆಯುತ್ತಾ ಇರತಕ್ಕಂತದ್ದು ಕ್ಯಾಮೆರಾ ಪರ್ಸನ್ ಮಂಜುನಾಥ್ ಜೊತೆ ಎಸ್ಕೆ ಮಂಜುನಾಥ್ ವಿಸ್ತಾರ ನ್ಯೂಸ್ ಬೆಂಗಳೂರು ವಿಸ್ತಾರ ನ್ಯೂಸ್ ನಿಖರ ಜನಪರ